ಅವ್ರು ಹೇಳ್ತಾರೆ 28 ಗೆಲ್ತೀವಿ ಅಂತ. ಮತ್ತಕ್ಕೆ ನನಗೆ ಅನಿಸುತ್ತೆ 30 ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಷ್ಟೇ. 30 ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಇವತ್ತು ರಾಷ್ಟ್ರ ರಾಜಕಾರಣದೊಳಗೆ ಬರುವ ಮುಂಬರುವ MP ಇಲೆಕ್ಷನ್ದಾಗ ಕರ್ನಾಟಕದ ಸಮೀಕ್ಷೆ ಒಂದು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರ ಕಡೆ BJP ಸ್ವಿಕ್ ಆಗ್ತೈತಿ. ಒಂದು 28 ಬರ್ತಾವಂತ BJP ರಾಜ್ಯಾಧ್ಯಕ್ಷರು BJP ಅಭಿಮಾನಿಗಳು ಹೇಳ್ತಾರೆ. ಒಂದು ಕಡೆ ಕಾಂಗ್ರೆಸ್ನ CM ಸಿದ್ದರಾಮಯ್ಯ DK ಶಿವಕುಮಾರ ನಾವು 20+ ಬರ್ತೇವಂತ ಇವರು ಒಂದು ಕಡೆ ಹೇಳ್ತಾರೆ. ಆದರೆ ಒಂದು ಕಾಲಕ್ಕೆ ಲಕ್ಷ್ಮಣ್ ಸೌದಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಅವರ ಇವತ್ತು ಕಾಂಗ್ರೆಸ್ಗೆ ಬಂದ ಮ್ಯಾಗ ಅತಿ ಹೆಚ್ಚಿನ ಲೀಡ್ದಿಂದ ಬೆಳಗಾವಿ ಜಿಲ್ಲಾದಾಗ ಆರಿಷ್ ಬಂದ MLA ಆಗ್ತಾರೆ. ಅವ್ರಿಗೆ ಒಂದು ಪತ್ರಿಕಾಗೋಷ್ಠಿಯೊಳಗೆ ಪತ್ರಕರ್ತರ ಎಷ್ಟು ಸೀಟ್ ಆರಿಸ್ ಬರ್ತಾವು, ಇವತ್ತು BJP ಅವರು 28 ಬರ್ತಾವ ಅಂದಾಗ ಅವರು ಒಂದು ಮಾರ್ಮಿಕವಾಗಿ ಏನು ಹೇಳ್ತಾರಂದ್ರೆ 28 ಅಲ್ಲ, ಪಕ್ಕದ ರಾಜ್ಯದ್ದು ಒಂದು 2-3 ತೊಗೊಂಡು 30-31 ಸೀಟ್ MP ಬರ್ತಾವ ಅಂತ ಹೇಳ್ತಾರೆ ನಕ್ಕೋತ. ಯಾಕಂದ್ರೆ ಲಕ್ಷ್ಮಣ್ ಸೌದಿ ಪ್ರಭುತ್ವ ರಾಜಕಾರಣಿ, ಅನುಭವಿಕರು, ಜನಸಾಮಾನ್ಯರ ಜೊತೆ ಬೆರ್ತವರು, ರಾಜ್ಯದ ಮತದಾರ ನಾಡಿ ಮಿಡಿತ ಬಲ್ಲವರು. ಯಾಕಂದ್ರೆ ಒಂದು ಕಾಲಕ್ಕೆ ಅವ್ರನ್ನ ಸೋಲಿಸ್ಬೇಕಂತ ಯಡಿಯೂರಪ್ಪನವರು, ಅಮಿತ್ ಶಾ, ಮೋದಿಯವರೆಲ್ಲ ಗುದ್ದಾಡಿದಾಗೂ 75,000ಕ್ಕಿಂತ ಹೆಚ್ಚು ಮೇಲ್ಪಟ್ಟ ಲೀಡ್ನಿಂದ ಮಣ್ಣೆ ಆರಿಸಿ ಬಂದಂಥವರು ಲಕ್ಷ್ಮಣ್ ಸೌದಿಯವರು. ಅವ್ರು ಏನು ಹೇಳ್ತಾರಂದ್ರೆ 28 ಅಲ್ಲ 31 ಸೀಟ್ ಬರ್ಬೋದು ಅಂತ ಹೇಳಿದ್ದಾರೆ. ಅದನ್ನು ನಿಮ್ಮ ಮುಂದೆ ಹೇಳತ್ತಾನೆ, 2 ಸೀಟ್ ಬರ್ತಾವೆ ಬಿಡ್ತಾವೆ ಎರಡನೇದ್ದು. ಯಾಕಂದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಗೊತ್ತಾಗ್ತೈತೆ. ಅಂದ್ರೆ ಅವ್ರು ಏನು ಹೇಳಿದಾರೆ ಅನ್ನೋದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದಕ್ಕೆ ಯಾವುದೂ ಅಸ್ತ ಆಗಲ್ಲ, ಏನೂ ಆಗಲ್ಲ, ಹತಾಶೆಗೊಂಡಿದ್ದಾರೆ. ಅವ್ರಿಗೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕೇಂದ್ರದ 28 ಗೆಲ್ಲಬೇಕು ಅಂತೇಳಿ. ಇಲ್ಲೆಲ್ಲ ಹತಾಶೆ ಆಗಿ ಗೆಲ್ಲೋದಿಲ್ಲ ಅನ್ನುವಂಥದ್ದು ಒಂದು ಭ್ರಮ ನಿರಸದಲ್ಲಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ 28 ಗೆಲ್ತೀವಿ ಮತ್ತೆ ನನಗೆ ಅನಿಸುತ್ತೆ ಪಕ್ಕದ ರಾಜ್ಯದ ಒಂದು 2-3 ತಗೊಂಡು 30 ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಬದಲಾವಣೆ ಆಗುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲಿ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂತಿದ್ದಾರೆ, ಇನ್ನೇನು ಬದಲಾವಣೆ ಆಗ್ಬೇಕು? ಬದಲಾವಣೆ ಆಗಿ ಕೂತಿದ್ದಾರೆ, ಇನ್ನೇನು ಕೂಲ್ ಆಡಿದ್ರು. ಅವ್ರೆ ಅವಧಿ ಇದೆ, ಈಗ 8 ತಿಂಗಳಾಗಿದೆ, ಇನ್ನೂ 4 ತಿಂಗಳಿದೆ. ಅಷ್ಟರೊಳಗೆ ಅದು ಮೇಕೆದಾಟು ಇರ್ಬೋದು, ಅಪರ ತುಂಗ ಇರ್ಬೋದು, ಕೃಷ್ಣ ಮೇಲ್ದಂಡೆ ಇರ್ಬೋದು, ಎಲ್ಲ ಯೋಜನೆಗಳಿಗೆ ಹಂತವಾಗಿ ಮಾಡುವಂಥದ್ದು ಸಂಕಲ್ಪ ಮಾಡಿದೀವಿ, ಅದು ಸಿದ್ಧಿ ಆಗುತ್ತೆ. ನೋಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಅಂಥ ವಿಚಾರಗಳು ಸಹಜವಾಗಿ ಬರ್ತಿರ್ತವೆ. ಯಾವ ಅಭ್ಯರ್ಥಿ ಸೂಕ್ತ ಆಗ್ತದೋ ಅಂಥ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥದ್ದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡ್ತಾರೆ. ನಾನಿಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆಲ್ಲ ರಾಜ್ಯದ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತೀನಿ.